ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆಗಳಿಗೆ ಸ್ವಾಗತ. ಇವತ್ತಿನ ದಿನ ನಾನು ವೆಜ್ ದೊನ್ನೆ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡಿರುವಂತಹ ಈ ರೆಸಿಪಿ ಕುಕ್ಕರ್ನಲ್ಲಿ ಮಾಡ್ತಾ ಇಲ್ಲ, ಒಂದು ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು, ನಾನಿಲ್ಲಿ ಒಂದು ಕಪ್ನಷ್ಟು ಬಾಸುಮತಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ, ಒಂದು ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಎರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 4-5 ಹಸಿ ಮೆಣಸಿನ್ಕಾಯಿ, 2 ಪಲಾವ್ ಎಲೆ, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಇಂಚಿನಷ್ಟು ಚಕ್ಕೆ, ಒಂದು 4 ಲವಂಗ, ಚಕ್ರ ಮೊಗ್ಗು ಅಂದರೆ ಅನಾನಸ್ ಮೊಗ್ಗು, ಒಂದು 1/4 ಟೀಸ್ಪೂನಷ್ಟು ಕರಿಮೆಣಸು, 1 ಚಮಚದಷ್ಟು ಬಿರಿಯಾನಿ ಮಸಾಲ ಪೌಡರು, ಕಸೂರಿ ಮೇತಿ, ಇವಿಷ್ಟು ಪದಾರ್ಥಗಳನ್ನ ತಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಜಾರಿಗೆ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಳ್ತೀನಿ. ಅದರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 2 ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದರಲ್ಲಿ 1 ಈರುಳ್ಳಿನ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 1 ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಆನಂತರ ಇಲ್ಲಿ ಕೆಲವೊಂದು ಮಸಾಲೆ ಪದಾರ್ಥಗಳನ್ನು ಮಾತ್ರ ರುಬ್ಬೋದಕ್ಕೆ ಬಳಸ್ತಾ ಇದ್ದೀನಿ. ಕರಿಮೆಣಸು ಇದೆಯಲ್ಲ, 1/4 ಟೀಸ್ಪೂನಷ್ಟು ಕರಿಮೆಣಸನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಅನಾನಸ್ ಮೊಗ್ಗನ್ನು ಒಗ್ಗರಣೆಯಲ್ಲಿ ಹಾಕ್ಕೊಳ್ಳೋಣ. ಹಾಗೆ ಹಸಿ ಶುಂಠಿ ಬೆಳ್ಳುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಲವಂಗನ, 2 ಲವಂಗನ ಬಳಸ್ತಾ ಇದ್ದೀನಿ. 2 ಲವಂಗನ ಒಗ್ಗರಣೆಯಲ್ಲಿ ಹಾಕ್ಕೊಳ್ಳೋಣ. ಈಗ ಇದನ್ನ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳೋಣ. ನಾನೇನು ನೀರು ಹಾಕ್ತಾ ಇಲ್ಲ, ಯಾಕಂದರೆ ಈರುಳ್ಳಿಯಲ್ಲೇ ನೀರಿರುತ್ತೆ ನೋಡಿ. ಇಷ್ಟು ತರಿ ತರಿ ಆದರೆ ಸಾಕು. ಈಗ ಒಗ್ಗರಣೆನ ಮಾಡ್ಕೊಳ್ಳೋಣ. ನೀವು ಕುಕ್ಕರ್ನಲ್ಲಿ ಕೂಡ ಮಾಡ್ಕೋಬೋದು. ಇಲ್ಲಿ 1/3 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಜೊತೆ 1 ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಚಕ್ಕೆ ಮತ್ತು 2 ಲವಂಗನ ಒಗ್ಗರಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆ 2 ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅನಾನಸ್ ಮೊಗ್ಗನ್ನು ಹಾಕ್ಕೊಂಡಿದ್ದೀನಿ. ಬೇರೆ ತರಕಾರಿಗಳನ್ನು ಕೂಡ ಬಳಸ್ಬೋದು. ಹಸಿ ಬಟಾಣಿ, ಕ್ಯಾರೆಟು, ಬೀನ್ಸು, ನಿಮಗಿಷ್ಟವಾಗಿರುವಂತಹ ತರಕಾರಿಗಳನ್ನು ಕೂಡ ಬಳಸಿ ಮಾಡ್ಬೋದು. ಪುದೀನ ಹಾಕಿರೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ. ಸೊ ಇದನ್ನ ಪುದೀನನ ಮಿಸ್ ಮಾಡಿದ್ರೆ ಪುದೀನ ಸೊಪ್ಪನ್ನು ಹಾಕ್ಕೊಳ್ಳಿ, ತುಂಬ ಟೇಸ್ಟ್.
ಇವತ್ತು ನಾನು ಮಾಡಿರುವಂತಹ ಈ ಸಿಂಪಲ್ ಆದಂತಹ ಮೈಲ್ಡ್ ಒಂದು ಮಸಾಲೆ ಬಳಸಿ ಮಾಡಿರುವಂತಹ ಈ ರೆಸಿಪಿ ದೊಣ್ಣೆ ಬಿರಿಯಾನಿ, ವೆಜ್ ದೊಣ್ಣೆ ಬಿರಿಯಾನಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.